ಕಾರ್ಕಳದ ಮುಂಡ್ಕೂರು ಅನ್ನುವಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಪ್ರಭಾಕರ್ ಚಣಯ್ಯ ಅವರ ಮನೆಯ ಮೇಲ್ಭಾಗದಲ್ಲಿ ಬಾಕ್ಸ್ ತಯಾರಿಸುವ ಘಟಕದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಅಗ್ನಿ ಅನಾಹುತ ಸಂಭವಿಸಿದೆ. ಚಿನ್ನಾಭರಣ ಪ್ಯಾಕ್ ಮಾಡುವ ಬಾಕ್ಸ್ ತಯಾರಿಕಾ ಘಟಕ ಇಲ್ಲಿ ನಡೆಯತಾ ಇತ್ತು. ಸ್ಥಳಕ್ಕೆ ಆಗಲೇ ಆಗಮಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಹಾಗೆಯೇ ಸ್ಥಳೀಯರ ನೆರವಿನಿಂದ ಈಗಾಗಲೇ ಬೆಂಕಿಯನ್ನು ನಂದಿಸಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. पंप जाल करंटर लाइन पे ಕಾರ್ಕಳದ ಅನ್ನುವಲ್ಲಿ ಭಾರಿ ಅಗ್ನಿ ಅನಾಹುತ ಸಂಭವಿಸಿದ್ದು ಪ್ರಭಾಕರ್ ಶಣೆಯನವರ ಮನೆಯ ಮೇಲ್ಭಾಗದಲ್ಲಿ ಬಾಕ್ಸ್ ಅನ್ನು ತಯಾರಿಸುವ ಘಟಕ ಇತ್ತು. ಆದರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಅಗ್ನಿ ಅನಾಹುತ ಸಂಭವಿಸಿದೆ. ಚಿನ್ನಾಭರಣ ಪ್ಯಾಕ್ ಮಾಡುವ ಬಾಕ್ಸ್ ತಯಾರಿಕಾ ಘಟಕವನ್ನ ಇಲ್ಲಿ ಮಾಡಲಾಗ್ತಾ ಇತ್ತು. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಆಗಲೇ ಸ್ಥಳೀಯರು ಬಂದು ಅಲ್ಲಿ ಆ ಒಂದು ಬೆಂಕಿ ಅನಾಹುತವನ್ನ ಅಥವಾ ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಪಂಪ್ ಜಾಲನಲ್ಪರ ಕರೆಂಟ್ ಎತ್ತರತ ಲೈನ್ ಹಾವು ಮುಂಗುಸಿ ಕಾದಾಟ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಹುಬ್ಬಳ್ಳಿ ಶಿರಸಿ ರಾಜ್ಯ ಹೆದ್ದಾರಿಯ ಕಾವಲಕೊಪ್ಪದಲ್ಲಿ ಹಾವು ಮುಂಗುಸಿ ಕಾದಾಡಿದೆ. ಹಾವು ಮುಂಗುಸಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾದಾಟ ನಡೆಸಿದ್ದು ಜನ ಮೊಬೈಲ್ನಲ್ಲಿ ಕಾದಾಟದ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ना कष्ट होता ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಘಟಪ್ರಭಾ ಕೃಷ್ಣಾ ನದಿ ತೀರದ ಗ್ರಾಮಸ್ಥರಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ. ಹೊಲ ಗದ್ದೆಗಳಿಗೆ ನುಗ್ಗಿದಂತಹ ಮಳೆ ನೀರು ಹಲವು ಕಡೆ ಬೆಳೆಯನ್ನೇ ನಾಶ ಮಾಡಿದೆ. ಈಗಾಗಲೇ ಬೆಳೆಗಳು ಜಲಾವೃತವಾಗಿದೆ. ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿರೋ ಸಣ್ಣ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಮಳೆ ನೀರಲ್ಲಿ ವಾಹನ ಚಲಾಯಿಸಿ ಹೊಲದಿಂದ ಗ್ರಾಮಸ್ಥರು ಊರು ಸೇರ್ತಿದ್ದಾರೆ. ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಇವತ್ತು ಗೋವಿಂದ ಕಾರಜೋಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಇತ ಚಿಕ್ಕಮಗಳೂರಲ್ಲಿ ಅಪಾಯವನ್ನು ಲೆಕ್ಕಿಸದೆ ನದಿಯಲ್ಲಿ ಜನ ಓಡಾಡುತ್ತಿದ್ದಾರೆ. ಉಡುಗೆರೆ ತಾಲೂಕಿನ ಬಂಕೇನ ಹಳ್ಳಿಯಲ್ಲಿ ರಸ್ತೆ ಇಲ್ಲದ ಕಾರಣ ಪ್ರಾಣದ ಹಂಗು ತೆಗೆದು ಜನ ನದಿಯನ್ನ ದಾಟಿ ಬರ್ತಿದ್ದಾರೆ. ಪಂಚಾಯತಿ ಕಳ್ಸಂದಾರ ಪಂಚಾಯತಿ ಕಳ್ಸಂದಾರ ಉತ್ತರ ಪ್ರದೇಶದಲ್ಲಿ ಎಂಟು ಪೊಲೀಸರ ಹತ್ಯೆ ಕೇಸ್ನ ಆರೋಪಿ ಗ್ಯಾಂಗ್ಸ್ಟರ್ ವಿಕಾಸ್ ದುಬೆ ಎನ್ಕೌಂಟರ್ ಅಲ್ಲಿ ಸಾವನ್ನಪ್ಪಿದ್ದಾನೆ. ಕಾನ್ಪುರ ಬಳಿ ಆರೋಪಿಯನ್ನು ಕರೆದೊಯ್ಯುವಾಗ ಪೊಲೀಸ್ ಜೀಪ್ ಆಕ್ಸಿಡೆಂಟ್ ಆಗಿದೆ. ಈ ವೇಳೆ ಡಾನ್ ದುಬೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ಕೂಡಲೇ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದಾರೆ. ಗುಂಡೇಟು ತಿಂದಿದ್ದ ಡಾನ್ ದುಬೆಯನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಡಾನ್ ವಿಕಾಸ್ ದುಬೆ ಸಾವನ್ನಪ್ಪಿದ್ದಾನೆ. ಘಟನೆಯಲ್ಲಿ ಕೆಲ ಪೊಲೀಸರಿಗೂ ಕೂಡ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎಂಟು ಮಂದಿ ಪೊಲೀಸರನ್ನ ಹತ್ಯೆ ಮಾಡಿದಂತಹ ಡಾನ್ ದುಬೆಯನ್ನ ಈಗಾಗಲೇ ಎನ್ಕೌಂಟರ್ ಮಾಡಲಾಗಿದೆ. ಈತನನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಆತನನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಜೀಪ್ ಆಕ್ಸಿಡೆಂಟ್ ಆಗಿದೆ, ಪೊಲೀಸರ ಜೀಪ್. ಆದ್ರೆ ಆ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಇದೇ ಕಾರಣಕ್ಕಾಗಿ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಾಯ ಆಗಿದೆ. ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಲ್ಮೋಸ್ಟ್
ಸಾಕಷ್ಟು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತವನು ದುಬೆ ಚಲನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ದುಬೆ ಮತ್ತು ಗ್ಯಾಂಗ್ ದಾಳಿಗೆ 8 ಪೊಲೀಸರು ಹತರಾಗಿದ್ರು. ಇನ್ನು ಕಾನ್ಪುರದ ವಿಕಾಸ್ ದುಬೆ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ದುಬೆ ಸಹಚರ ದಯಾಶಂಕರ್ ಅನ್ನು ಅರೆಸ್ಟ್ ಮಾಡುತ್ತಾರೆ. ಅನಂತರ ದುಬೆ ಮಾಹಿತಿಯನ್ನ ಪಡೆಕೊಂಡು 3 ಪೊಲೀಸರ ಅಮಾನತ್ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ದುಬೆ 3 ಸಹಚರರನ್ನ ಬಂಧನವನ್ನ ಮಾಡಲಾಗುತ್ತೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.